ಶಿರಸಿ ಕಾಂಗ್ರೆಸ್ನಲ್ಲಿ ಭಿನ್ನಮತದ ಬೇಗುದಿ ಭೀಮಣ್ಣ ನಾಯಕ್ ವಿರುದ್ಧ ಬಂಡಾಯದ ಕಾಳೆ ಕೈ ಕೂಲ್ ಕೂಲ್ ಕೋಲಾದರ ಕಾಗೇರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕಾಗೇರಿ ವಿರುದ್ಧ ಭೀಮಣ್ಣ ನಾಯ್ಕೆ ಕಾಂಗ್ರೆಸ್ನಿಂದ ಅಫಿಷಿಯಲ್ ಆಗಿ ಟಿಕೆಟ್ ಅನೌನ್ಸ್ ಆಗಿದೆ ಆದರೆ ಸತತವಾಗಿ ಸೋಲ್ತಾನೆ ಇದ್ದಾರೆ ಹೊಸೊಬ್ರಿಗೆ ಅವಕಾಶ ಕೊಡಿ ನಾನು ನಿಂತರೆ ನಾನು ಗೆಲ್ತೀನಿ ಅಂದ್ಬಿಟ್ಟು ವೆಂಕಟೇಶ್ ಹೆಗಡೆ ಹೊಸಬಾಳೆ ಬಂಡಾಯ ಅಭ್ಯರ್ಥಿಯಾಗಿ ನಾನು ನಿಂತೇ ನಿಲ್ತೀನಿ ಇಪ್ಪತ್ತೈದು ಸಾವಿರ ಲೀಡಲ್ಲಿ ಗೆಲ್ತೀನಿ ಅಂತ ಬೇರೆ ಹೇಳೋರೆ ಈ ಕಾಂಗ್ರೆಸ್ನ ಗೊಂದಲ ಬಿ ಜೆ ಪಿಗೆ ಒಂಥರ ಕೂಲ್ ಕೂಲು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಆರಾಮಾಗಿದ್ದಾರೆ ಅಂತ ಅನ್ಸುತ್ತೆ ಭೀಮಣ್ಣ ನಾಯಕ್ ಆಫೀಷಿಯಲಾಗೆ ಟಿಕೆಟ್ ಆದರೂ ಕೂಡ ನೀವು ಹೆಂಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೂಲಾಗೋರೆ ಅಂತೀರಿ ಕಾಂಗ್ರೆಸ್ಸಲ್ಲಿ ಒಗ್ಗಟ್ಟಿಲ್ಲ ಓಕೆ ವಿಶ್ವೇಶ್ವರ ಕಡೆಗೆ ಕಾಗೇರಿಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಿದ್ಯಾರು ನಿಮಗೆ ಆದ ಮೇಲೆ ಅಫಿಷಿಯಲ್ ಆಗಿ ಅನೌನ್ಸ್ ಆಗುತ್ತೆ ಅಲ್ವಾ ಹೌದು ಹಂಗೆ ಇನ್ನು ಎರಡು ದಿನದ ಆಟ ಆಟ ಅಷ್ಟೇ ಕಾದಿದ್ದೀವಿ ಇನ್ನು ಎರಡೇ ದಿನ ಸತತವಾಗಿ ಆರು ತಿಂಗಳಿಂದ ಎಲ್ಲ ಏನಾಗುತ್ತೆ ರಾಜಕಾರಣದಲ್ಲಿ ವಿರೋಧಿಗಳ ಗದ್ದಲ ಕೆಲವ್ರಿಗೆ ಲಾಭ ಆಗುತ್ತೆ ಇಬ್ರು ಜಗಳ ಮೂರನೇವ್ರ ಲಾಭ ಅನ್ನೋ ತರ ಹೌದು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಈ ತರ ಅಪೋಸಿಷನ್ ಟೀಮ್ ಗೊಂದಲಗಳೇ ಐವತ್ತು ಎಂ ಎಲ್ ಎಲ್ಸುತ್ತೆ ಹೌದು ಫಿಫ್ಟಿ ಸೀಟ್ಸ್ ಗೆಲ್ತಾ ಇರೋದು ಹೆಂಗೆ ಅಂದ್ರೆ ವಿರೋಧಿಗಳ ಗೊಂದಲ ಗಲಾಟೆಗಳೇ ಕೆಲವರು ಲಾಭ ಆಗಿ ವಿಧಾನಸೌಧ ಮೆಟ್ಲತ್ತವ್ರೆ ಇದು ಆಲ್ ಪಾರ್ಟಿ ನಾಟ್ ಓನ್ಲಿ ಬಿಜೆಪಿ ಜೆಡಿಎಸ್ ಎಲ್ಲಾ ಕಡೆ ಆಗತ್ತೆ ಅದು ಸಹಜವಾಗಿ ಆಗತ್ತೆ ಆದ್ರೆ ಇಂಡಿಪೆಂಡೆಂಟ್ ಬಂಡಾಯವಾಗಿ ಗೆಲ್ಲುವಂತ ಕ್ಷೇತ್ರವೇ ಅದು ಆ ಮಟ್ಟಿಗೆ ಬಲ ಇದ್ರೆ ಟಿಕೆಟ್ ಕೊಟ್ಟು ಕಾಂಗ್ರೆಸ್ ಅಲ್ಲ ಬಂಡಾಯ ಬಂಡಾಯ ಆ ಬಂಡಾಯ ಬಾರಿ ದೊಡ್ಡದ ಆ ಬಂಡಾಯ ಬಾರಿ ಸಣ್ಣದ ಅನ್ನೋದು ಅವ್ರು ನಿಂತಾಗ್ಲೇ ಗೊತ್ತಾಗದ ಬಂಡವಾಳ ಒಟ್ನಲ್ಲಿ ಬಿಜೆಪಿಗಂತೂ ಅಷ್ಟೇ ಬಿಜೆಪಿ ಕಾಗೇರಿ ಅನ್ನೋಕ್ಕಿಂತ ಬಿಜೆಪಿ ಕಾಗೇರಿ ನೆಪ ಮಾತ್ರ ಪಕ್ಷ ಹ್ಮ್ ಯಾಕೆ ಅಲ್ಲೂ ಕೂಡ ಏನಾರ ಏನಾದ್ರೂ ಅಂತ ನಿರೀಕ್ಷೆ ಬಟ್ ಟಿಕೆಟ್ ಗೊತ್ತಾಗತ್ತೆ ಏನು ಅಂತ ನೋಡ್ಬೇಕು ಈ ಸೆಕೆಂಡ್ ಲಿಸ್ಟ್ ಅಲ್ಲಿ ಆಗಿರುವಂತ ನಲವತ್ತೆರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಲಿಸ್ಟ್ ಅನೌನ್ಸ್ ಆಯ್ತು ಸುಮಾರು ಹದಿನೇಳು ಕ್ಷೇತ್ರಗಳಲ್ಲಿ ಬಂಡಾಯದ ಬೇಗುತಿ ಹ್ಮ್ ಕಾಂಗ್ರೆಸ್ಗೆ ಗೊಂದಲಗಳು ಇನ್ನು ಮೂರನೇ ಲಿಸ್ಟ್ ಅಲ್ಲಿ ಅದ ಇನ್ನೇನಾಗುತ್ತೋ ಏನ ನಿಮ್ಗೇನ್ ಹೇಳಿದೇಳಿ ಹ್ಮ್ ಜನರ ಪಟ್ಟಿಯಲ್ಲಿ ಕಾಂಗ್ರೆಸ್ ಗೆಲ್ಲುವಂತ ಸಾಧ್ಯತೆ ಹತ್ತರಿಂದ ಹದಿನೈದು ಹೌದು ಉಳಿದ ಕಡೆ ಎಲ್ಲಾ ಕೂಡ ಬಂಡಾಯ ಇದೆ ಇದೆ ಹೀಗಾಗಿ ಶಿರ್ಸಿ ಸಿದ್ದಾಪುರ ಕ್ಷೇತ್ರದಲ್ಲಿ ಕೂಡ ವೀಕ್ಷಕರ ನೀವು ಶಿರ್ಸಿ ಸಿದ್ದಾಪುರ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಹಾಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಇನ್ನೂರು ಪಟ್ನಾ ಕ್ಷೇತ್ರದಲ್ಲಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಯಾರಾಗಬೇಕು ಅಂತ ಕಾಮೆಂಟ್ ಮಾಡಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಕಳಕಳಿಯ ಮನವಿ ಯೋಗ್ಯರು ಗೋಟಾಕಿ ಅಸಮರ್ಥರ ಗೋಟಾಕ್ಬೇಡಿ ಅಯೋಗ್ಯರು ಗೋಟಾಕ್ಬೇಡಿ ಯಾರು ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಆಗ್ಲಿಕ್ಕೆ ಅವ್ರ ಯೋಗ್ಯತೆ ಇದೆ ಅಂಥವ್ರನ್ನ ಪಕ್ಷ ಜಾತಿ ಧರ್ಮ ನೋಡಕ್ಕೆ ಹೋಗ್ಬೇಡಿ ವ್ಯಕ್ತಿಗತವಾಗಿ ನೋಡಿ ಮತವನ್ನು ಹಾಕಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಯಾಕಂದ್ರೆ ಯೋಗ್ಯರಿದ್ರೆ ಮಾತ್ರ ಯೋಗ್ಯ ಆಡಳಿತ ಬರುತ್ತೆ ಹೌದು ಸರಿನಾ ಸೊ ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ